ಸೇರ್ತಾರೆ, 60 ವಿದ್ಯಾರ್ಥಿಗಳು 55 ವಿದ್ಯಾರ್ಥಿಗಳನ್ನು ಸೇರ್ತಾರೆ. ಧಾರವಾಡದ ಜೆಎಸ್ಎಸ್ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಾನ್ವೇಷಣೆ ಸಂಕಲ್ಪ 2020 ಎಂದು ಒಂದು ದಿನದ ಕಾರ್ಯಕ್ರಮವನ್ನು ಇದೇ ತಿಂಗಳ 8ರಂದು ಹಮ್ಮಿಕೊಂಡಿದ್ದೇವೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಜಿತ್ ಪ್ರಸಾದ್ ತಿಳಿಸಿದರು. ನಗರದ ಜೆಎಸ್ಎಸ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಜಿತ್ ಪ್ರಸಾದ್, ಮಕ್ಕಳಲ್ಲಿರುವ ಕೀಳರಿಮೆ ಹಾಗೂ ಸಂಕೋಚ ಸ್ವಭಾವವನ್ನು ದೂರ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ಅವರಿಗೆ ಮುಂದೆ ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಸಹಕಾರಿಯಾಗುತ್ತದೆ ಹಾಗೂ ಅವರಿಗೆ ಆತ್ಮಸ್ಥೈರ್ಯ ತುಂಬಿದಂತಾಗುತ್ತದೆ. ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕಳೆದ 9 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಬಾರಿಯೂ ಕೂಡ ಇದೇ ತಿಂಗಳ 8ರಂದು ನಡೆಸುತ್ತಿದ್ದು ಕ್ವಿಜ್, ಟ್ರೆಜರ್ ಹಂಟ್, ಒರೇಟರಿ, ರೆಸ್ಕೇಟರ್ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಯದ 70 ಕಾಲೇಜಿನಿಂದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವರಾಜ ಹೊರಟ್ಟಿ ನಡೆಸಿಕೊಳ್ಳಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಶ್ರೀಮಾನ್ ಹೊರಟ್ಟಿಯವರು ಹೊರಟ್ಟಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರತಕ್ಕಂಥ ವ್ಯಕ್ತಿ, ಅವ್ರನ್ನ ಬರಮಾಡಿಕೊಂಡು ಅವರಿಗೆ ಇಲ್ಲಿ ಉದ್ಘಾಟನೆ ಮಾಡಿಸಿದ್ದೇವೆ. ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಮಂಜುಕುಮಾರ್ ಅವರು ಆ ಸಭೆಗೆ ಬರಲಿ ಕೂತ್ಕೊಂಡಿದ್ದಾರೆ. ಈ ರೀತಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ ಅನ್ನತಕ್ಕಂತಹ ಭರವಸೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು ಒಟ್ಟಿಗೆ ಎಲ್ಲ ವಾಲಂಟಿಯರ್ಸ್ ಸ್ಟಾಫ್ ಇದೆಲ್ಲ ಸೇರಿದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥವರು ಸುಮಾರು 1200 ವಿದ್ಯಾರ್ಥಿಗಳು ಉದ್ಘಾಟನಾ ಸಮಾರಂಭವನ್ನು ಇಲ್ಲಿ ನಮ್ಮ ಉತ್ಸವ ಹಾಲ್ನಲ್ಲಿ ಮಾಡಿದ್ದೇವೆ. ಅದಾದ ನಂತರ 5 ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಈ ಕಾಲೇಜು, ಅದೇ ರೀತಿ ನಮ್ಮ ಕಂಪ್ಯೂಟರ್ ವಿಭಾಗ, ಕೌಶಲ್ಯ ಬಿಟ್ಟು ಉತ್ಸವ ಹಾಲ್, ಅದರ ಪಕ್ಕದಲ್ಲಿ DRH ಹಾಲ್, ಅದಲ್ಲದೆ ನಮ್ಮ ಸನ್ನಿಧಿ ಕಲಾಕ್ಷೇತ್ರ, ಕೊನೆಗೆ 1200-300 ವಿದ್ಯಾರ್ಥಿಗಳನ್ನು ಒಂದೇ ಕಡೆ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ವಿದ್ಯಾರ್ಥಿಗಳು ಒಟ್ಟುಗೂಡ್ತಾರೆ. ಆ ಸಂದರ್ಭದಲ್ಲಿ ಸನ್ನಿಧಿ ಹಾಲನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕ್ವಿಜ್ ಇದೆ. ಕ್ವಿಜ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ತಾಂತ್ರಿಕ ಜ್ಞಾನ, ಕ್ರೀಡೆಗಳ ಬಗ್ಗೆ ಇರುವ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸಲುವಾಗಿ ಕ್ವಿಜನ್ನು ಮಾಡ್ತಾ ಇದ್ದೇವೆ. ಟ್ರೆಜರ್ ಹಂಟ್ ಅನ್ನತಕ್ಕಂಥದ್ದಿದೆ. ಈ ಸ್ಪರ್ಧೆಯಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ಹಾಗೂ ಸಮ